ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಲೆಹೆಂಗಾ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು. ಸೊ ಆಲ್ರೆಡಿ ನಾನು ಬ್ಲೌಸ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಪ್ರಿನ್ಸೆಸ್ ಕಟ್ ಬ್ಲೌಸು. ಸೊ ಇದ್ರ ಟಾಪ್ಗೆ ಪ್ರಿನ್ಸೆಸ್ ಕಟ್ ಬ್ಲೌಸು, ಈ ರೀತಿ ಬ್ಯಾಕಲ್ಲಿ ನೆಕ್ ಡಿಸೈನ್ ಮಾಡಿ ಕೋಲ್ಡ್ ಶೋಲ್ಡರ್ ಸ್ಲೀವ್ನ ಮಾಡಿ. ಸೊ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದು, ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ, ಫ್ರಂಟ್ ಒಂದು ವಿಡಿಯೋ, ಬ್ಯಾಕ್ ಒಂದು ವಿಡಿಯೋ, ಹಾಗೆ ಸ್ಲೀವ್ ಡಿಸೈನ್ ಮಾಡೋದು ಹೇಗೆ. ಸೊ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೋಗಿ ನೋಡಿಲ್ಲ ನೋಡಿ ದಯವಿಟ್ಟು. ನಿಮಗೆ ಇದರಲ್ಲಿ ಒಂದು ಲೆಹೆಂಗಾ ಫುಲ್ಲು ಕಂಪ್ಲೀಟಾಗಿ ನೀವು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ಸೊ ಇವಾಗ ಬಂದು ಬಾಟಮ್ ಪಾರ್ಟ್ ಅಂದರೆ ಲೆಹೆಂಗಾ ಹೇಗೆ ಸ್ಟಿಚ್, ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫುಲ್ಲು ಡೀಟೇಲ್ ನಿಮ್ಗೆ ಒಂದೇ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಹೊಸದಾಗಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಶುರು ಮಾಡೋಣ. ನೋಡಿ, ನಾನು 3.5 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. 3.5 ಮೀಟ್ರ್ ಬಟ್ಟೆನ ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. 4 ಲೇಯರು ಸಮ್, ನಿಮ್ಗೆ ಎಷ್ಟು ಅನುಕೂಲನೋ ಅಷ್ಟು ಲೇಯರಲ್ಲಿ ಹಾಕ್ಕೊಳ್ಳಿ. ಇದರಲ್ಲಿ ಲೇಯರ್ ಕಟಿಂಗ್ ಏನಿಲ್ಲ. ಇವ್ರದ್ದು ಲೆಹೆಂಗಾ ಉದ್ದ ಬಂದುಬಿಟ್ಟು 42 ರೆಡಿ ಬೇಕು. ಸೊ ಅದರಲ್ಲಿ ಬೆಲ್ಟ್ 2 ಇಂಚ್ ಬರುತ್ತೆ. ಸೊ ಹಾಗಾಗಿ 40ರಲ್ಲಿ 2 ಇಂಚ್ ಮೈನಸ್ ಟೋಟಲ್ ಇವ್ರಿಗೆ ಬೇಕಾಗಿರೋದು 42 ಇಂಚು. ಸೊ ಅದರಲ್ಲಿ ಬೆಲ್ಟ್ಗೆ 2 ಇಂಚು ಸಪ್ರೇಟ್ ಬರುತ್ತೆ. ಸೊ ಹಾಗಾಗಿ 42ರಲ್ಲಿ 42 ಇಂಚಿನ ಮೈನಸ್ ಮಾಡಿದಾಗ 40 ಆಗುತ್ತೆ. 40ಕ್ಕೆ 1/2 ಇಂಚು ಸೇರಿಸಿ 40.5 ಇಂಚು ಉದ್ದ ತೊಗೋಬೇಕು. ಸೊ ನೀವು ನಿಮ್ಮ ಲೆಂತ್ ಅಕಾರ್ಡಿಂಗು ತೊಗೊಳ್ಳಿ. ನೋಡಿ, ಇಲ್ಲಿ ನಾನು ಇಲ್ಲಿಂದ 40ವರೆಗೆ ಬಟ್ಟೆ ತೊಗೊಂಡಿದ್ದೀನಿ. ಏನಕ್ಕೆ 1/2 ಇಂಚು ಅಂದರೆ ನಾವು ಪಟ್ಟಿ ಬೆಲ್ಟ್ ಏನು ಅಟ್ಯಾಚ್ ಮಾಡ್ತೀವಲ್ಲ, ಸೊ ಅಲ್ಲಿ 1/2 ಇಂಚು ಬೇಕು. ಸೊ ಮಿಕ್ಕಿದ್ದು 40 ಇಂಚು, ಬೆಲ್ಟ್ 2 ಇಂಚಿಗೆ ರೆಡಿ ಆಗುತ್ತೆ. ಸೊ ಟೋಟಲ್ 42 ಇಂಚಿಗೆ ಲೆಹೆಂಗಾ ರೆಡಿ ಆಗುತ್ತೆ. ಸೊ ಈ ಥರ ರೆಡಿ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೋಡಿ, ಈ ಲೆಹೆಂಗಾ, ಈ ಲೆಹೆಂಗಾಗೆ ಸ್ಯಾಟಿನ್ ಕ್ಲಾತ್ ಬಂದಿದೆ. ಅಲ್ಲಿ ಇನ್ನೇನು ಯಾವುದೇ ಕಟ್ಟಿಂಗ್ ಇಲ್ಲ. ಬಟ್ಟೆ ನೋಡಿ, ಇಲ್ಲಿ 3.5 ಮೀಟ್ರ್ ಬಟ್ಟೆ ನನಗೆ ಕೊಟ್ಟಿರೋದು ನಮ್ಮ ಕಸ್ಟಮರು. ಸೊ ನೀವು ಬೇಕಾದರೆ 4 ಮೀಟ್ರು, 5 ಮೀಟ್ರು, 6 ಮೀಟ್ರು, ಸೊ ಎಷ್ಟು ಜಾಸ್ತಿ ತೊಗೊಳ್ತೀರೋ ಅಷ್ಟು ಲೆಹೆಂಗಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಬಟ್ಟೆ ಎಕ್ಸ್ಟ್ರಾ ಇದ್ದರೆ, 4 ಮೀಟ್ರು, 4.5 ಮೀಟ್ರ್ ಇದ್ದರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಯಾವ ರೀತಿ ನೆರಿಗೆ ತೊಗೊಳ್ಬೇಕು ಅಂತ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ನೀವು ಆ ಫಾರ್ಮುಲಾ ಮೇಲೆ ನಿಮಗೆ ಹಿಡಿದ್ರೆ ನಿಮಗೆ 100% ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇದಕ್ಕೆ ಸ್ಯಾಟಿನ್ ಕ್ಲಾತ್ ಬಂದಿದೆ. ಸೊ ಈಗ ಇದಕ್ಕೆ ನಾನು ಅಂದರೆ ಮೇಯ್ನ್ ಫ್ಯಾಬ್ರಿಕ್ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಸ್ಯಾಟಿನ್ ಕ್ಲಾತ್ ತೊಗೊಂಡಿದ್ದೀನಿ. ಅಂದರೆ 3.5 ಮೀಟ್ರ್ ಬಟ್ಟೆಗೆ 3.5 ಮೀಟ್ರ್ ಸ್ಯಾಟಿನ್ ಕ್ಲಾತ್ ತೊಗೊಂಡಿದ್ದೀನಿ. ಸೊ ಇದ್ರ ಮೇಲೆ ನೋಡಿ, ಇದು ಉಲ್ಟ ಸೈಡು. ಇದಕ್ಕೆ ನಾನು ಸ್ಯಾಟಿನ್ದು ಏನಿದೆ ಲೈನಿಂಗು, ಮೇಯ್ನ್ ಫ್ಯಾಬ್ರಿಕ್ ಎಷ್ಟು ಉದ್ದ ತೊಗೊಂಡಿದ್ದೀನಿ ಅಷ್ಟುಗಿನ್ನ 1/2 ಇಂಚು ಕಡಿಮೆ ತೊಗೊಳ್ಳಿ ಲೆಂತ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಮೇಯ್ನ್ ಫ್ಯಾಬ್ರಿಕ್ ಎಷ್ಟಿದೆ ಅದಕ್ಕೆ 1/2 ಇಂಚು. ನಿಮ್ಮ ಹತ್ರ ಏನಾದರೂ ಬಟ್ಟೆ ಕಡಿಮೆ ಇದ್ದು ಲೆಂತ್ ಕಡಿಮೆ ಇದೆ, ಸೊ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ, ಬಟ್ ಉದ್ದ ಮಾತ್ರ ಜಾಸ್ತಿ ತೊಗೊಳ್ಬೇಡಿ. ಸೊ ಇದಕ್ಕೆ ನಾನು ಇವಾಗ ಸ್ಯಾಟಿನ್ ಕ್ಲಾತ್ನ ಲೆಹೆಂಗಾ ಮೇಲೆ ಈ ರೀತಿ ಅಟ್ಯಾಚ್ ಮಾಡ್ತೀನಿ. ಸೊ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಮೇಯ್ನ್ ಫ್ಯಾಬ್ರಿಕ್ಕಿಗೆ ಈ ಥರ ಸ್ಯಾಟಿನ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫುಲ್ಲು. ಎಷ್ಟು ಮೇಯ್ನ್ ಫ್ಯಾಬ್ರಿಕ್, ನೀವು ಇನ್ ಕೇಸ್ 4 ಮೀಟ್ರ್ ತೊಗೊಳ್ತೀರಾ 4 ಮೀಟ್ರು ಲೈನಿಂಗ್ ತೊಗೊಳ್ಳಿ, ಇಲ್ಲ ನೀವು 3 ಮೀಟ್ರ್ ತೊಗೊಳ್ತೀರಾ 3 ಮೀಟ್ರು, 5 ಮೀಟ್ರ್ ತೊಗೊಳ್ತೀರಾ ಸೊ 5 ಮೀಟ್ರ್ ನೀವು ಲೈನಿಂಗ್ ತೊಗೊಂಡು ನೀವು ನೆರಿಗೆ ಹಿಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಮೆಂಟ್ ಹಾಕಿದರು, ಸ್ಮಾಲ್ ಸ್ಮಾಲ್ ಫ್ರಿಲ್ಲು ಹಿಡಿಯೋದನ್ನು ತೋರಿಸಿ ಅಂತ. ಸೊ ಹಾಗಾಗಿ ಈ ಲೆಹೆಂಗಾದಲ್ಲಿ ನಾನು ನಿಮಗೆ ಸ್ಮಾಲ್ ಫ್ರಿಲ್ ಹೇಗೆ ಹಿಡಿಯೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಥರ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ಇದೇನಿದೆ ಈ ಪೋರ್ಷನ್ನು, ಇದನ್ನು ಈ ಥರ ಡಬಲ್ ಲೇಯರಲ್ಲಿ ಅಂದರೆ ಈ ಥರ ಒಂದು ಫೋಲ್ಡು, ಸೊ ಮತ್ತೊಂದು ಫೋಲ್ಡು ನೀಟಾಗಿ ಎಂಡ್ವರೆಗೂ ಅಂದರೆ ಫುಲ್ಲು ಏನು ಲೆಂತ್ ಇದೆ ಸೊ ಆ ಲೆಂತ್ವರೆಗೂ ನೀವು ಇದನ್ನು ಈ ಥರ ಈ ಫುಲ್ಲು ಲೆಂತು ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈ ಥರ ನಾನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಲೈನಿಂಗು ಸೇರಿಸಿ ಎರಡೂ ಸೇರಿಸಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮೇಯ್ನ್ ಫ್ಯಾಬ್ರಿಕ್ಕಿಗೆ ನೋಡಿ, ಒಂದು 1/2 ಇಂಚಷ್ಟು ಲೈನಿಂಗ್ ಕಡಿಮೆ ತೊಗೊಂಡಿದ್ದೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ನಿಮ್ಮ ಹತ್ರ ಏನಾದರೂ ಲೈನಿಂಗ್ ಕಡಿಮೆ ಇದ್ದರೆ ಪರವಾಗಿಲ್ಲ, ಇಲ್ಲಿವರೆಗೂ ಕಡಿಮೆ ಇದ್ದರೂ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಲೈನಿಂಗ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾವು ಫ್ರಿಲ್ ಇಟ್ಕೊಳ್ಳೋಣ. ಫ್ರಿಲ್ ಹೇಗೆ ಹಿಡಿಯೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಸೊ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ, ಲೈನಿಂಗ್ ಅಟ್ಯಾಚ್ ಮಾಡಿ ಸೈಡಲ್ಲಿ ಫೋಲ್ಡ್ ಮಾಡಿ ಎರಡೂ ಸೈಡ್ ಇದೇ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈ ರೆಡಿ ಮಾಡ್ಕೊಂಡಿರೋದನ್ನು ನಾವು ಇವಾಗ ಇಂಚ್ ವೈಸಲ್ಲಿ ಮೆಷರ್ ಮಾಡ್ಕೊಳ್ಬೇಕು, ಯಾಕಂದರೆ ನೆರಿಗೆ ಹಿಡಿಯೋಕ್ಕೆ ಅಂದರೆ ಫ್ರಿಲ್ಸ್ ಹಿಡಿಯೋಕ್ಕೆ ಇದು ಭಾಳ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈ ಥರ ಮೆಷರ್ ಮಾಡ್ಕೊಳ್ಳಿ.
ಸೊ ನೋಡಿ ಒಂದು ಟೇಪ್ ಫುಲ್ಲು ಆಯಿತು. ಸೊ ಅಂದರೆ ಇದು ಬಂದು 60 inches ಇರುತ್ತೆ ಒಂದು ಟೇಪು, 1.5 meter 60 inches ಇರುತ್ತೆ. ಸೊ ನೆಕ್ಸ್ಟು ಮತ್ತೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಸೊ ನೋಡಿ 2 ಟೇಪು ಫುಲ್ಲು ಅಂದರೆ 60x60 120 inches ಬಟ್ಟೆ ಇದೆ. ಸೊ 120 inches ಬಟ್ಟೆನ ನಾವು ಇವಾಗ ಬೆಲ್ಟ್ ರೆಡಿ ಮಾಡ್ಕೊಳ್ಬೇಕು. ಸೊ 120 inches ಬಟ್ಟೆ ಇದೆ. ಸೊ ಇವಾಗ ಇಲ್ಲಿ ಮೇಲ್ಗಡೆಗೆ ನಾವು ಲೆಹಂಗ ಕಟ್ಟಲಿಕ್ಕೆ ಬೆಲ್ಟ್ ರೆಡಿ ಮಾಡ್ಕೊಳ್ಬೇಕು. ಸೊ ಯಾವ ರೀತಿ ನಾವು ಬೆಲ್ಟ್ ರೆಡಿ ಮಾಡ್ಕೊಳ್ಳೋದು ಅಂದರೆ, ಇವ್ರದ್ದು ವೇಸ್ಟ್ ರೌಂಡ್ ಬಂದು 34 inches. ಸೊ ಈಗ ನಾವು ಬೆಲ್ಟ್ ರೆಡಿ ಮಾಡಬೇಕಾಗಿರೋದು 40 inches. ಏನಕ್ಕೆ 40 inches ಬಂದು ಹಿಪ್ ರೌಂಡು, ಏನಕ್ಕೆ ಅಂದರೆ ಹಿಪ್ ರೌಂಡು, ಯಾಕಂದರೆ ನಾವು ಈ ಲೆಹಂಗನ ಕೆಳಗಡೆಯಿಂದ ವೇರ್ ಮಾಡೋವಾಗ ಸೊಂಟಕ್ಕೆ ಬರುತ್ತಲ್ವಾ ಆಸನ, ಹಿಪ್ ರೌಂಡ್ ಅಂದರೆ ಆಸನದ ಭಾಗ. ಸೊ ಅದು ಸೊಂಟಕ್ಕೆ ಬರುತ್ತೆ. ಸೊಂಟ ಬಂದು 34 inches ಇರೋದು. ಸೊ 34 inches ನಾವು ಬೆಲ್ಟ್ ಮಾಡಿಬಿಟ್ರೆ ಕೆಳಗಡೆಯಿಂದ ವೇರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಿಪ್ ರೌಂಡ್ ಏನಿದೆ 40 inches. ಸೊ 40 inches ನಾವು ಬೆಲ್ಟ್ ಮಾಡಬೇಕು, ಅಂದರೆ ವೇರ್ ಮಾಡುವಾಗ ಅದು ನಮಗೆ ಈಸಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ವೇಸ್ಟ್ ರೌಂಡ್ ಅವ್ರದ್ದು ಏನು ಎಕ್ಸಾಕ್ಟ್ ಇದೆ ಆ ರೌಂಡಿಗೆ ಮಾಡಬಾರ್ದು, ಹಿಪ್ ರೌಂಡ್ ಏನಿದೆ ಆ ರೌಂಡಿಗೆ ಮಾಡ್ಕೊಬೇಕು. ಸೊ ಇವ್ರದ್ದು ಹಿಪ್ ರೌಂಡ್, ಹಿಪ್ ರೌಂಡ್ ಅಂದರೆ ಆಸನದ ಭಾಗ. ಹಿಪ್ ರೌಂಡ್ ಬಂದು ಇವ್ರದ್ದು 40 inches. ಸೊ 40 inches ನೋಡಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇವ್ರದ್ದು ಹಿಪ್ ರೌಂಡ್ ಬಂದು 40 inches. ಸೊ ಟೋಟಲ್ಲು ಫ್ಯಾಬ್ರಿಕ್ ಇರೋದು ಇಂಚ್ ವೈಸಲ್ಲಿ ನೋಡಿ 120 inches ಫ್ಯಾಬ್ರಿಕ್ ಇರೋದು, ಡಿವೈಡೆಡ್ ಬೈ ಇವ್ರದ್ದು ಹಿಪ್ ರೌಂಡು. ನಾವು ಬೆಲ್ಟು ಯಾವ ಅಳತೆಗೆ ಮಾಡ್ತೀವಿ, ಹಿಪ್ ರೌಂಡ್ ಅಳತೆಗೆ ಮಾಡ್ತೀವಿ. ಸೊ ಅವ್ರದ್ದು ಬಂದು 40 inches, 120 inches 40 ಡಿವೈಡೆಡ್ ಬೈ ಮಾಡಿದಾಗ ಈಸ್ ಈಕ್ವಲ್ ಟು 3 inches ಬರುತ್ತೆ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಎಲ್ಲರ ಫೋನಲ್ಲೂ ಕ್ಯಾಲ್ಸಿ ಇದ್ದೇ ಇರುತ್ತೆ. ಸಿ ನೀವು ಅಲ್ಲಿ ಹೋಗಿ ಇದನ್ನು ಡಿವೈಡ್ ಮಾಡಿ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಈ ಬಟ್ಟೆ ಏನಿದೆ ಇದು ಪೂರ್ತಿ ಬಂದು 120 inches. ಸೊ 120 inches ಇಂಚ್ ವೈಸಲ್ಲಿ ಮೆಷರ್ ಮಾಡ್ಕೊಂಡಿದ್ದೀವಿ. ಸೊ 120 inches ಬಂದಿದೆ. ನಾವಿವಾಗ ಬೆಲ್ಟ್ ಮಾಡ್ತಾ ಇರೋದು 40 inches. ನೀವು ಇನ್ ಕೇಸ್ ನೀವು 30 inches ಬೆಲ್ಟ್ ಮಾಡ್ಕೊಳ್ತೀರಾ, ಸೊ ನಿಮ್ದು ಏನು ಫ್ಯಾಬ್ರಿಕ್ ಇದೆ ಸೊ ಆ ಫ್ಯಾಬ್ರಿಕ್ನ 30 inches ಡಿವೈಡ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಬೆಲ್ಟು ಯಾವ ಸೈಜಿಗೆ ಮಾಡ್ತಾ ಇದ್ದೀರಾ, ಬಟ್ಟೆ ಏನಿದೆ ಅದನ್ನು ನೀವು ಬೆಲ್ಟ್ ಮಾಡೋದು ಅಂದರೆ ಅಗಲ ಸುತ್ತಳತೆ ಅದು ಏನು ಮಾಡ್ತೀವಿ ಯಾವ ಸೈಜ್ ತೊಗೊಳ್ತೀರಾ, ಹಿಪ್ ರೌಂಡ್ ತೊಗೊಳ್ಬೇಕು. ಏನು ಹಿಪ್ ರೌಂಡ್ ಬರುತ್ತೆ ಮೆಷರು, ಸೊ ಅದರಿಂದ ಡಿವೈಡ್ ಮಾಡಬೇಕು. ಸೊ ಆವಾಗ ಬಂದು ನಮಗೆ ಬರೋ ಆನ್ಸರ್ನ ನಾವು ಫ್ರಿಲ್ ಇಡಬೇಕು, ಆವಾಗ ನಿಮ್ಗೆ ಎಕ್ಸಾಕ್ಟ್ ಫ್ರಿಲ್ ಬರುತ್ತೆ. ಸೊ ಈಗ 120 inches ಬಟ್ಟೆ ಇರೋದು 40 inches ಡಿವೈಡ್ ಮಾಡಿದಾಗ 3 inches ಬರ್ತಾ ಇದೆ. ಇವಾಗ ಫ್ರಿಲ್ಲು ನಾನು 3 inches ಹಿಡಿತೀನಿ. ಟಾಪ್ ಸೈಡಲ್ಲಿ ಹಾಕ್ಕೊಳ್ಳಿ, ಮೇಲ್ಗಡೆ ಭಾಗ ಫ್ರಿಲ್ ಹಿಡಿತೀವಲ್ಲ ಆ ಪೋರ್ಷನು. ಸೊ ಈಗ ಫಸ್ಟಿಗೆ ನೋಡಿ ಇಲ್ಲಿಂದ 1 inches ಬಿಟ್ಬಿಡಿ, ಮಾರ್ಕ್ ಹಾಕ್ಕೊಂಬಿಡಿ 1 inches ಬಿಟ್ಬಿಡಿ. ಸೊ 1 inches ಬಿಟ್ಟ ಮೇಲೆ ಇಲ್ಲಿಂದ 3 inches ಈ ಥರ ಮಾರ್ಕ್ ಹಾಕ್ಕೊಳ್ಳಿ 3 inches. ಸೊ ಈ ಥರ ನೀವು ಫ್ಯಾಬ್ರಿಕ್ ಫುಲ್ಲು ಒಂದೇ ಸರಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ನಾವು ಫ್ರಿಲ್ ಹಿಡಿತಾ ಹಾಕ್ಕೊಳ್ತೀವಿ ಅಂದರೆ ಅದೂ ಓಕೆ. ಸೊ ಫಸ್ಟ್ ಇಲ್ಲಿಂದ ಸ್ಟಾರ್ಟಿಂಗು 1 inches ಏನು ಮಾರ್ಕ್ ಹಾಕಿದ್ದೀವಿ ಅಲ್ಲಿವರೆಗೂ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇಷ್ಟು. ಇವಾಗ ನೋಡಿ ಇದೇನು ಮಾರ್ಕ್ ಹಾಕಿದ್ದೀವಿ 1 inches, ಇಲ್ಲಿಂದ ಮತ್ತೆ ಇನ್ನೊಂದು 3 inches ನಾವೇನು ಡಿವೈಡ್ ಮಾಡಿದಾಗ ಏನು ಬಂದಿದೆ ಆ 3 inches ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3 inches ಇಲ್ಲಿಗೆ ಬಂದಿದೆ. ಸೆಂಟರಲ್ಲಿ ಏನಿದೆ ಫ್ಯಾಬ್ರಿಕ್ಕು ಇದನ್ನು ಈ ಥರ ಇಟ್ಕೊಳ್ಳಿ ಸೆಂಟರ್ ಫ್ಯಾಬ್ರಿಕ್ಕು ನೋಡಿ. ಸೆಂಟರಲ್ಲಿ ಇರೋ ಬಟ್ಟೆ ಈ ಥರ ಇಟ್ಕೊಳ್ಳಿ. ನಾವೇನು ಮಾರ್ಕ್ ಹಾಕಿದ್ದೀವಿ ಈ ಮಾರ್ಕಲ್ಲಿ ಬೆಳ್ಳಿ ಇಟ್ಕೊಂಡು ಈ ಥರ ಕೆಳಗಡೆ ಟೆನ್ಷನ್ ಕೆಳಗಡೆ ಹೋಗ್ಬೇಕದು ನೀಟಾಗಿ. ಸೊ ಈ ಥರ ಕೊಟ್ಟು ಸ್ಟಿಚ್ ಹಾಕಿ, ಪೂರ್ತಿ ಸ್ಟಿಚ್ ಹಾಕ್ಕೊಳ್ಬೇಡಿ. ನೋಡಿ ನಾನು ಇಟ್ಕೊಂಡಿರೋ ಫ್ರಿಲ್ಲು ಇನ್ನೂ ಅರ್ಧದಷ್ಟು ಹಾಗೆ ಇದೆ. ಸೊ ಇಷ್ಟು ಸ್ಟಿಚ್ ಹಾಕ್ಕೊಂಡು ನಿಮಗೆ ನೀಟಾಗಿ ಫ್ರಿಲ್ ಬರಬೇಕು ಅಂದರೆ ಕರೆಕ್ಟಾಗಿ ಸೂಪರಾಗಿ ಬರುತ್ತೆ. ನೀವು ಐರನೇ ಮಾಡೋದು ಬೇಡ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಆ ಥರ ಬರಬೇಕಂದ್ರೆ ಈ ಮೆಥಡ್ ಯೂಸ್ ಮಾಡಿ. ಸೊ ನೋಡಿ ಈ ಫ್ರಿಲ್ ಎಂಡ್ ಆಗಿದೆಯಲ್ಲ, ಇಲ್ಲಿಂದ ಮತ್ತೆ 3 inches ನೀವು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಗೆ ಬರುತ್ತೆ ಮಾರ್ಕು ನೋಡಿ. ಸೆಂಟರಲ್ಲಿರೋ ಬಟ್ಟೆ ತೊಗೊಳ್ಳಿ ಇದನ್ನು ನೋಡಿ. ಈ ಫ್ರಿಲ್ ಇದೆಯಲ್ಲ ಕೆಳಗಡೆ ಹೋಗ್ಬೇಕಿದು ಈ ಥರ ಕೆಳಗೆ ಹೋಗಿ ನೋಡಿ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ನೋಡಿ ಮತ್ತೆ ಇಲ್ಲಿ ಫ್ರಿಲ್ಲು ಪೂರ್ತಿ ಸ್ಟಿಚ್ ಹಾಕಿಲ್ಲ ನಾನು. ಸೊ ಮತ್ತೆ ಈಗ ಇಲ್ಲಿಂದ ಇಲ್ಲಿಗೆ 3 inches ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸೆಂಟರಲ್ಲಿರೋ ಬಟ್ಟೆ ಏನಿದೆ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ ಈ ಫ್ರಿಲ್ ಇದೆಯಲ್ಲ, ಈ ಫ್ರಿಲ್ ಕೆಳಗಡೆ ಹೋಗಬೇಕು ನಾವು ಟೆನ್ಷನ್ ಕೆಳಗಡೆ ಕೊಡೋವಾಗ ಬಟ್ಟೆ. ಸೊ ಆ ಥರ ಕೊಡಿ ನೋಡಿ.
ಸೊ ಮತ್ತೆ ಫ್ರಿಲ್ಲು ಪೂರ್ತಿ ನಾನು ಕಂಪ್ಲೀಟ್ ಸ್ಟಿಚ್ ಹಾಕಿಲ್ಲ ಇದೆ. ಸೊ ಮತ್ತೆ ಇದನ್ನು ಈ ಥರ ಇಟ್ಕೊಂಡು ಇಲ್ಲಿಂದ ನೋಡಿ ಈ ಫ್ರಿಲ್ ಎಂಡ್ ಆಗುತ್ತಲ್ಲ ಅಲ್ಲಿಂದ ಮತ್ತೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮಾರ್ಕ್ ಮಾಡಿಕೊಂಡು ಸೆಂಟರಲ್ಲಿ ಏನು ಬಟ್ಟೆ ಇದೆ ಅದನ್ನು ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ ಈ ಫ್ರಿಲ್ಲಿಂದ ಕೆಳಗಡೆ ಹೋಗಬೇಕು, ಒಟ್ಟಿನಲ್ಲಿ ಟೋಟಲ್ ಟೆನ್ಷನ್ ಕೆಳಗಡೆ ಹೋಗಬೇಕು ಬಟ್ಟೆ ನಾವು ಇಟ್ಕೊಂಡಿರೋದು. ನೋಡಿ ಸ್ಟಿಚ್ ಹಾಕಿ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ನಾವು ಫ್ರಿಲ್ ಹಿಡಿದಿರೋದು. ಒಂದ್ರ ಕೆಳಗಡೆ ಒಂದು ಕೊಟ್ಟರೆ ಫ್ರಿಲ್ ಮಾತ್ರ ನೋಡೋಕ್ಕೆ ಅಷ್ಟು ಚೆಂದ ಕಾಣುತ್ತೆ. ಕೆಲವರು ದೂರ ದೂರ ಫ್ರಿಲ್ ಕೊಟ್ಬಿಡ್ತಾರೆ, ಸೊ ಅವಾಗ ಅಷ್ಟು ಹಾಕಿದಾಗೂ ಲುಕ್ ಬರೋಲ್ಲ, ಅಷ್ಟು ಚೆನ್ನಾಗೂ ಬರೋಲ್ಲ. ಈ ರೀತಿ ಫ್ರಿಲ್ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಟೋಟಲ್ಲು ನಾನು ಅದೇ ಥರ ಮಾಡ್ತೀನಿ ನೋಡಿ. ಈ ಫ್ರಿಲ್ಲು 1/1 ನೀಟಾಗಿ ಬಂದಿದೆ. ಸೊ ಈಗ ಸೊ ಇದು ಎಷ್ಟು ಇಂಚಿಗೆ ರೆಡಿಯಾಗಿದೆ ನೋಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿಂದ ಅಳ್ಕೊಳ್ಳೋಣ. ಸೊ 40.5 ಬಂದಿದೆ, 1/2 ಇಂಚ್ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ನಡೆಯುತ್ತೆ, ಪರವಾಗಿಲ್ಲ. ಸೊ ಈ ಥರ ಮಾಡ್ಕೊಳ್ಳಿ. ಇನ್ನೂ ಸಣ್ಣ ಸಣ್ಣ ಫ್ರಿಲ್ ಬೇಕಂದರೆ ನೀವು ಈಗ ನಾನು ಡಿವೈಡ್ ಮಾಡಿದಾಗ 3 ಇಂಚ್ ಬಂದಿದೆ. ಸೊ 1 ಇಂಚ್ ಕಡಿಮೆ ಮಾಡ್ಕೊಂಡು 2 ಇಂಚಿಗೆ ಮಾಡಿದ್ರೆ ಇನ್ನೂ ಸಣ್ಣ ಫ್ರಿಲ್ ಬರುತ್ತೆ. ಸೊ ನೀವು ಹಾಗೆ ನೀವು ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ಅದಕ್ಕಿಂತ 1 ಇಂಚ್ ಕಡಿಮೆ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಎಕ್ಸಾಕ್ಟ್ ಬರುತ್ತೆ ನಿಮಗೆ. ಬಿಚ್ಚಿ ಹಾಕಿ ಫ್ರಿಲ್ಗಳನ್ನ 2-3 ಸರಿ ನಿಮಗೆ ಕೆಲಸ ಮಾಡೋ ತಲೆನೋವು ಇರೋಲ್ಲ. ಸೊ ಈ ಥರ ಫಾರ್ಮುಲಾ ಇದೆ, ಇದನ್ನು ಡಿವೈಡ್ ಮಾಡ್ಕೊಂಡು ಮಾಡಿ. ಸೊ ಇವಾಗ ಇದಕ್ಕೆ ನಾವು ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. 2 ಇಂಚು ಬೆಲ್ಟು ಅಂತ ಫಸ್ಟೇ ನಾವು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ 2 ಇಂಚಿಗೆ ನಾವು ಬೆಲ್ಟ್ ರೆಡಿ ಮಾಡೋಣ. ಸೊ ಇದನ್ನು ಸೈಡಲ್ಲಿಡೋಣ. ನೋಡಿ ಇವಾಗ ಬೆಲ್ಟ್ಗೆ ನಾವು 2 ಇಂಚು ಬೆಲ್ಟ್ ಆದರೆ ಸೊ 5 ಇಂಚು ಅಗಲಕ್ಕೆ ಪಟ್ಟಿ ತೊಗೊಳ್ಬೇಕು ಅಗಲ. ಸೊ ಉದ್ದ ಬಂದುಬಿಟ್ಟು 42 ಇಂಚು, 40 ಇಂಚಿಗೆ ನಾವು ಮಾಡ್ತಾ ಇರೋದು. ಸೊ 40ಗೆ 2 ಇಂಚು ಸೇರಿಸಿ 42 ಇಂಚಿಗೆ ಉದ್ದ ತೊಗೊಳ್ಳಿ. ಸೊ ಅದೇ ಥರ ಸೇಮ್ ಟು ಸೇಮ್ ಲೈನಿಂಗು ಕೂಡ ಸೇಮ್ ಟು ಸೇಮ್ ತೊಗೊಳ್ಳಿ, ಮೈನ್ ಫ್ಯಾಬ್ರಿಕ್ಕು ಲೈನಿಂಗು. ಅಗಲ 2 ಇಂಚು ಬೆಲ್ಟ್ ಮಾಡ್ತಾ ಇದ್ರೆ ನೀವು 5 ಇಂಚು ಅಗಲ ತೊಗೊಳ್ಬೇಕು, ಯಾಕಂದರೆ ಫ್ರಂಟಲ್ಲಿ 2 ಇಂಚು, ಬ್ಯಾಕಲ್ಲಿ ಇನ್ಸೈಡ್ 2 ಇಂಚು. ಸೊ ಅರ್ಧ ಇಂಚು ಆ ಕಡೆ, 1/2 ಇಂಚು ಈ ಕಡೆ, 1/2 ಇಂಚು ಸ್ಟಿಚಿಂಗ್ ಮಾಡಲಿಕ್ಕೆ. ಸೊ ಟೋಟಲ್ 5 ಇಂಚು ಅಗಲ. ಉದ್ದ ನಾವು ಎಷ್ಟು ಇಂಚಿಗೆ ನಾವು ಸೊಂಟದ ಸುತ್ತಳತೆ ಮಾಡ್ತಾ ಇದ್ದೀವಿ ಅಷ್ಟು ಇಂಚಿಗೆ ನೀವು ಉದ್ದ ತೊಗೊಳ್ಬೇಕು. ಸೊ ಈ ಥರ ತೊಗೊಂಡು ನೋಡಿ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಇಟ್ಟು ಸುತ್ತ ಸ್ಟಿಚ್ ಹಾಕ್ಕೊಳ್ಬೇಕು. ಹಾಗೆ ಕ್ಯಾನ್ವಸ್ ತೊಗೊಳ್ಳಿ, 2 ಇಂಚು ಪಟ್ಟಿ ಮಾಡ್ತಾ ಇದ್ರೆ ಸೊ 2 ಇಂಚು ಅಗಲಕ್ಕೆ ಕ್ಯಾನ್ವಸ್ ತೊಗೊಳ್ಬೇಕು. ಸೊ ಉದ್ದ ನಾವು ಎಷ್ಟು ಪಟ್ಟಿ ಪೀಸ್ ಮಾಡ್ತಿದ್ದೀವಿ ಸೊ ಅಷ್ಟು ಉದ್ದ ಕರೆಕ್ಟಾಗಿ ಕ್ಯಾನ್ವಸ್ ತೊಗೊಳ್ಳಿ. ಸೊ ಕ್ಯಾನ್ವಸ್ ತೊಗೊಂಡು ನೋಡಿ ಇಲ್ಲಿ 1/2 ಇಂಚು ಬಿಡಿ, ಈ ಕಡೆ 1/2 ಇಂಚು ಬಿಟ್ಟು ಇದನ್ನು ಐರನ್ ಮಾಡ್ಕೊಳ್ಳಿ. ಈ ಥರ ಐರನ್ ಮಾಡ್ಕೊಳ್ಳಿ 1/2 ಇಂಚು ಬಿಟ್ಟು. ಸೊ ಈಗ ಇದನ್ನು ಈ ಥರ ಮಡಚಿ ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ಮಡಚಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ, ಇಲ್ಲಿ ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಈಗ ಇದನ್ನು ನಾವು ನಮ್ಮ ಲೆಹೆಂಗಾಗೆ ಅಟ್ಯಾಚ್ ಮಾಡ್ಕೊಳ್ಳೋಣ.
ಇರುತ್ತಲ್ಲ ಇದು ಸೀರಾ. ಸೊ ಇದನ್ನು ಈ ಥರ ಉಲ್ಟಾ ಹಾಕ್ಕೊಳ್ಳಿ. ಸೊ ಉಲ್ಟಾ ಹಾಕ್ಕೊಂಡು ನೋಡಿ, ಈ ಸೈಡ್ ಇದೆಯಲ್ಲ ಕ್ಯಾನ್ವಸ್, ಈ ಕಡೆ ಇದೆ, ಇದು ಟಾಪಿಗೆ ಬರಬೇಕು. ಸೊ ಹಾಗಾಗಿ ನಾವೇನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಅದರಲ್ಲಿ 1 ಇಂಚು ಮುಂದಕ್ಕೆ ಬಿಡೀತಾರ, 1 ಇಂಚಷ್ಟು ಮುಂದಕ್ಕೆ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಿ 1/2 ಇಂಚು ಮಾರ್ಜಿನಲ್ಲಿ. ಸೊ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈಗ ನಾವು ಲೆಹೆಂಗಾನ ಟಾಪ್ ಸೈಡಲ್ಲಿ ಹಾಕ್ಕೊಳ್ಳೋಣ. ಟಾಪ್ ಸೈಡಲ್ಲಿ ಹಾಕ್ಕೊಂಡು ನಾವೇನು ಎಕ್ಸ್ಟ್ರಾ ಬಿಟ್ಟಿರ್ತೀವಿ 1 ಇಂಚಷ್ಟು ಇದನ್ನು ನೋಡಿ ಈ ಥರ ಮಡಚಿ 2 ಫೋಲ್ಡಲ್ಲಿ ಮಡಚಿ ಸ್ಟಿಚ್ ಹಾಕ್ಕೊಳ್ಳಿ. ಸರ್ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಏನು ನಾವು ಅಟ್ಯಾಚಿಂಗ್ ಮಾಡೋವಾಗ, ಸೊ ಇದನ್ನು ಅಟ್ಯಾಚಿಂಗ್ ಮಾಡೋವಾಗ ಯಾವ ಸ್ಟಿಚ್ ಇಲ್ಲಿ ಬಂದಿದೆ, ಸೊ ಆ ಸ್ಟಿಚ್ ಮೇಲೆ ಈ ಪಟ್ಟಿನ ಕೂರಿಸಿ, ಅವಾಗ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಬೆಲ್ಟ್ ನೋಡಿ ಎಷ್ಟು ಫ್ಲ್ಯಾಟಾಗಿ ಬಂದಿದೆ. ಸೊ ಈ ರೀತಿ ನೀವು ಕ್ಯಾನ್ವಸ್ ಯೂಸ್ ಮಾಡಿಕೊಂಡು ಕ್ಯಾನ್ವಸ್ಸು ಟಾಪ್ ಸೈಡ್ ಬರೋ ಥರ ಹಾಕಿ ನೀವು ಸ್ಟಿಚ್ ಮಾಡಿ ಫ್ಲ್ಯಾಟಾಗಿ ಬರುತ್ತೆ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಇದು. ಸೊ ಈ ರೀತಿ ಬರಬೇಕು ಬೆಲ್ಟು. ಕೆಲವರು ಹೊಲ್ದಿರ್ತಾರೆ ಅದು ಹಿಂಗೆ ಎಳ್ಕೊಂಡಿರುತ್ತೆ ಒಂದು ಸೈಡ್ಗೆ ಎಳ್ಕೊಂಡಿರೋ ಥರ. ಸೊ ಈ ರೀತಿ ಕ್ಯಾನ್ವಸ್ ಮಾಡಿ ತುಂಬ ಈಸಿಯಾಗಿ ತುಂಬ ನೀಟಾಗಿ ಒಳ್ಳೆ ಫಿನಿಷಿಂಗ್ ಜೊತೆಗೆ ನಿಮಗೆ ಬೆಲ್ಟ್ ರೆಡಿ ಆಗುತ್ತೆ. ಸೊ ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಏನಾದ್ರು ಥ್ರೆಡ್ಗಳಿದ್ರೆ ಕಟ್ ಮಾಡಿ ತೆಗೆದುಬಿಡೋಣ. ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ನೋಡಿ, ಇಲ್ಲಿಂದ ಒಂದು 3 ಇಂಚಷ್ಟು ಬಿಟ್ಟು ಇಲ್ಲಿಂದ ಸ್ಟಿಚ್ಚು ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ. ಇದರಲ್ಲಿ ನಮ್ಮ ಲೆಹೆಂಗ ರೆಡಿ ನೋಡಿ. ನಾ ಇದಕ್ಕೆ ನಾ ಇನ್ನೂ ಐರನ್ ಕೂಡ ಮಾಡಿಲ್ಲ. ಫ್ರಿಲ್ಗಳು ಚೆನ್ನಾಗಿ ಕೂತಿದೆ, ಮತ್ತು ಹಾಗೆ ಇನ್ನೊಂದು ಗಮನಿಸಿ, ಒಂದೇ ಲೆವೆಲಲ್ಲಿ ಬಂದಿದೆ ಫ್ರಿಲ್ಗಳು, ಎಲ್ಲೂ ಯಾವುದು ಹೆಚ್ಚು ಕಡಿಮೆ ಇಲ್ಲ. ಸೊ ನಾ ಏನು ಹೇಳಿದ್ದೀನಿ ಫಾರ್ಮುಲಾ ಅದು ಫಾಲೋ ಮಾಡಿ, ಡಿವೈಡ್ ಮಾಡಿ. ಒಂದು ಸರಿ ಮಾಡೋಷ್ಟರೆಗೂ ನಿಮಗೆ ಕ್ರಿಟಿಕಲ್ ಅನಿಸುತ್ತೆ. ಸೊ ಅದಾದಮೇಲೆ ಅದು ನಿಮಗೆ ಒಂದು ಸರಿ ಮಾಡಿದ್ರೆ ನಿಮ್ಮ ತಲೆಗೆ ಹೋಗುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಲೆಹೆಂಗ ರೆಡಿ ಆಯಿತು ನೋಡಿ. ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ, ಕ್ಯಾನ್ವಸ್ ಹಾಕಿರೋದ್ರಿಂದ ಇದಿಷ್ಟು ನೀಟಾಗಿ ಬಂದಿರೋದು, ಫ್ಲಾಟಾಗಿ ಬಂದಿದೆ ಕ್ಯಾನ್ವಸ್ ಹಾಕಿರೋದ್ರಿಂದ. ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ ಆ ಮೆಥಡ್ ಫಾಲೋ ಮಾಡಿ 100% ಕರೆಕ್ಟಾಗಿ ಬರುತ್ತೆ. ಸೊ ಸೈಡಲ್ಲಿ ನೋಡಿ ಈ ಥರ
ಟೈಯಿಂಗ್ ನೀವು ಹೊರಗಡೆ ಬಿಟ್ಕೊಳ್ತೀವಿ, ಇಲ್ಲೇನಾದರೂ ರೆಡಿಮೇಡು ಅಥವಾ ಏನಾದರೂ ಒಂದು ಲಟ್ಕನ್ ಮಾಡಿ ಹಾಕ್ಕೊಳ್ತೀವಿ ಅಂದರೆ, ಸೊ ಈ ಥರ ಹಾಕ್ಕೊಂಡು ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಆಚೆ ಬಿಟ್ಕೊಳ್ಳಿ, ಇಲ್ಲ ಒಳಗಡೆ ಟೈ ಮಾಡ್ಕೊಳ್ಬೋದು. ಸೊ ಈ ಲೆಹೆಂಗ ಈ ಟಾಪಿಕ್ನು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ, ಹಾಗೆ ಅಂತೂ ಹೋಗಬೇಡಿ. ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.